ಅಣ್ಣ ತಿಂದು ಸಿಹಿ ಅಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ಆಮೇಲೆ ಯಾಕೆ ಮೂರು ಜನ ಒಂಥರ ಸಪ್ಪಗಿದ್ದೀರಿ, ಏನಾಯ್ತು? ಯಾಕೆ ಮೈಲ್ ಚೆನ್ನಾಗಿಲ್ವ? ಹಾಗೇನಿಲ್ಲ ಸರ್. ಮತ್ತೆ? ಅದೇ ಸರ್, ಸತ್ಯ ಬಂದು ಪೇಪರ್ನಲ್ಲಿ ಮೇಡಮ್ ಬಗ್ಗೆ ಆರ್ಟಿಕಲ್ ಬಂದಿದೆಯಲ್ಲ ಸರ್, ಅವ್ರಿಗೆ ಎಗೇನೆಸ್ಟ್ ಆಗಿ, ಅದಕ್ಕೆ ಅವರು ತಲೆ ಕೆಡಿಸ್ಕೊಂಡಿದ್ದಾರೆ ಸರ್. ಓ, ಅಷ್ಟೇನೇನ್ರಿ? ಏನು ನಿರ್ಮಲ, ನೀವು ಎಜುಕೇಟೆಡ್ಡು, ಎಷ್ಟು ಓದಿದ್ದೀರಿ ಹೋರಾಟಗಳ ಬಗ್ಗೆ? ಹಾಂ, ಪ್ರಪಂಚದ ಎಲ್ಲ ಹೋರಾಟಗಾರರಿಗೂ ಇಂಥ ಮಣ್ಣೆರೆಚಿಸ್ಕೊಳ್ಳುವಂಥ ಪ್ರಸಂಗ ಬಂದೇ ಇರುತ್ತೆ ಬದುಕಲ್ಲಿ. ಅವರು ಯಾರೋ ಏನೋ ಬರೆದಿದ್ದಾರೆ ಅಂತ ನೀವೇ ಆಗ್ತಲೆ ಕೆಡಿಸ್ಕೊಳ್ತೀರಿ? ಹೋರಾಟ ಅಂದಮೇಲೆ ಇದೆಲ್ಲ ಇದ್ದೇ ಇರುತ್ತಲ್ವಾ? ಏ ಬಿಡ್ರಿ ನಿರ್ಮಲ, ನೀವಿಷ್ಟು ಚಿಕ್ಕ ವಯಸ್ಸಿನಲ್ಲೇ ದೊಡ್ಡ ಹೋರಾಟ ಮಾಡ್ತಿದ್ದೀರಿ ಅಂತ ನಿಮ್ಮ ಬಗ್ಗೆ ನಮಗೆಲ್ಲ ಗೌರವ ಇದೆ, ಹೆಮ್ಮೆ ಇದೆ. ಇಷ್ಟು ಒಂದು ಪೇಪರಲ್ಲಿ ಆರ್ಟಿಕಲ್ ಬಂತು ಅಂತ ಮುಖ ಎಷ್ಟು ಚಿಕ್ಕದು ಮಾಡ್ಕೊಳ್ತೀರಲ್ರಿ? ನೋನ, ಹಾಗೆಲ್ಲ ಮಾಡ್ಕೋಬಾರ್ದ್ರಿ. ಜಗತ್ತಲ್ಲಿ ಪ್ರತಿಯೊಂದು ಹೋರಾಟದಲ್ಲೂ ಈ ಥರ ಆಗಿರೋದು ಕೇಳಿಲ್ವೇನ್ರಿ? ಹಾಗಲ್ಲ ಸರ್, ಏನೇ ಹೋರಾಟ ಧರಣಿ ಅಂತ ಹೊರಗಡೆ ಎಷ್ಟೇ ಸ್ಟ್ರಾಂಗ್ ಆಗಿದ್ರು ಮನ್ಸಿಗೆ ನೋವಾಗಲ್ವಾ ಸರ್? ನೋಡಿ ಸರ್, ಹೇಗೆ ಬರೆದಿದ್ದಾರೆ ಪೇಪರಲ್ಲಿ, ಬಿಂಗನ್ ಸೋಲ್ಸೋಕ್ಕೆ ಬಿಂಗ ವಿರುದ್ಧ ಇರೋ ಇಂಡಸ್ಟ್ರಿಯಲಿಸ್ಟ ನಾನು ದುಡ್ಡು ತಗೊಂಡಿದ್ದೀನಂತೆ, ಆನಂದ್ ರಾಜು ಪರ ಕೆಲಸ ಮಾಡ್ತಿದ್ದೀನಂತೆ. ಯಾವಾಗಲೂ ರೂಲಿಂಗ್ ಪಾರ್ಟಿ ವಿರುದ್ಧ ಕೆಲಸ ಮಾಡ್ತಿದ್ದ ರೈತ ಸಂಘದವರು ಈಗ ರೂಲಿಂಗ್ ಪಾರ್ಟಿ ಪ್ರೆಸಿಡೆಂಟ್ ಪರ ಕೆಲಸ ಮಾಡ್ತಿದ್ದಾರೆ. ಇದನ್ನು ನೋಡಿದ್ರೇ ಗೊತ್ತಾಗತ್ತೆ, ನಿರ್ಮಲ ಕೊಂಡಹಳ್ಳಿಯವರು ಅಪಾರ್ವದ ಹಣ ಪಡೆದಿದ್ದಾರೆ ಅಂತ ಬರೆದಿದ್ದಾರೆ ಸರ್. ಬೇಸರ ಆಗಲ್ವಾ ಸರ್ ಮನಸ್ಸಿಗೆ? ನಿರ್ಮಲ ಅವರೇ, ನಾನು ಆರ್ಟಿಕಲ್ನ 10 ಸಾರಿ ಓದಿದ್ದೀನಿ. ಅದು ಆರ್ಟಿಕಲ್ಲು ಬೇಕು ಅಂತ ಅಲ್ಲಿ ಬಂದು ವಿಚಾರಿಸ್ಕೊಂಡು ಬರೆದಿರೋದಲ್ಲ, ಯಾರೋ ಬೇಕು ಅಂತ ಪ್ಲ್ಯಾಂಟ್ ಮಾಡಿಸಿರೋ ಆರ್ಟಿಕಲ್ ಥರ. ನಿಮ್ಮನ್ನು ಈ ಕ್ಯಾನ್ವಾಸ್ನಿಂದ ದೂರ ಮಾಡೋದಕ್ಕೆ ಬರೆಸಿರೋ ಆರ್ಟಿಕಲ್ ಥರ ಕಾಣಿಸ್ತಾ ಇದೆ. ಇಟ್ ಈಸ್ ಎ ಪ್ಲ್ಯಾನ್ಡ್ ಆ್ಯಂಡ್ ಪ್ಲ್ಯಾಂಟೆಡ್ ಆರ್ಟಿಕಲ್. ಅಲ್ಲ, ನೀವೇ ಯೋಚನೆ ಮಾಡಿ, ಭಿಂಗ ವಿರುದ್ಧ ಅವನ್ನ ಕಂಡ್ರೆ ಆಗದೇ ಇರೋರು ಇಂಡಸ್ಟ್ರಿಯಲಿಸ್ಟು ನಿಮಗೆ ದುಡ್ಡು ಕೊಟ್ಟಿದ್ದಾರೆ ಅಂತ ಬರೀತಾರೆ. ಭಿಂಗ ಅನ್ಕಂಡ್ರೆ ಆಗದೇ ಇರೋ ಇಂಡಸ್ಟ್ರಿಯಲಿಸ್ಟ್ ಅಲ್ಲಿ ಯಾರು ಇದ್ದಾರೆ? ಅಲ್ಲಿ ಯಾವ ಇಂಡಸ್ಟ್ರಿಯಲಿಸ್ಟ್ ಇದ್ದಾರೆ? ಎಲ್ಲರೂ ಅವ್ರ ಫ್ರೆಂಡ್ಸೇ. ಅದೇ ತೋರಿಸಲ್ವಾ, ದಿಸ್ ಎ ಪ್ಲ್ಯಾಂಟೆಡ್ ಆರ್ಟಿಕಲ್ ಅಂತ. ಬೇಜಾರು ಮಾಡ್ಕೊಂಡು ಆದರೆ ಜನ ಪೇಪರ್ನಲ್ಲಿ ಬಂದಿದ್ದನ್ನ ನಂಬ್ತಾರಲ್ಲ ಸರ್. ಬರೀ ಪೇಪರಲ್ಲಿ ನನ್ನ ವಿರುದ್ಧ ಬಂದಿದೆ ಅಂತ ಅಲ್ಲ ಸರ್, ಅದನ್ನ ಓದಿ ಜನನು ಹೇಗೆ ನಂಬಿಟ್ಟಿದ್ದಾರೆ ನೋಡಿ ಸರ್. ಮೊನ್ನೆವರೆಗೂ ನೀನೇ ನಮ್ಮ ಲೀಡರು, ಎಲ್ಲದಕ್ಕೂ ನೀನೇ ಮುಂದೆ ಅಂತ ಹೇಳ್ತಿದ್ದವರು, ಇವತ್ತು ಪೇಪರಲ್ಲಿ ನನ್ನ ವಿರುದ್ಧ ಬಂದಿದ್ದ ಆರ್ಟಿಕಲ್ನ ಓದಿ ನನ್ನನ್ನು ಅನುಮಾನದಿಂದ ನೋಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಸರ್. ಬೇಜಾರಾಗತ್ತೆ ಸರ್ ಮನಸ್ಸಿಗೆ, ಎಲ್ಲ ನನ್ನ ಜೊತೆ ಇದ್ದವ್ರೆ. ಆ ಬೇವಿನಕಟ್ಟೆ ರಾಮಣ್ಣ ಇವ್ರವ್ರನವನೇ ಸರ್, ನನ್ನ ನಮ್ಮ ಮಗಳು ಅಂತಿದ್ದ. ನಾನು ಲಾಸ್ಟ್ ಟೈಮ್ ಬಂದಿದ್ದಾಗ ನೀವು ಎಲೆಕ್ಷನ್ ಕ್ಯಾನ್ವಸ್ಗೆ ಅಂತ ದುಡ್ಡು ಕೊಟ್ಟಿದ್ರಲ್ಲ ಸರ್, ಅದರಲ್ಲಿ ಕಾರ್ ಬಾಡಿಗೆ ಮಾಡಿಕೊಂಡು ಆನಂದ್ ರಾಜು ಅವ್ರ ಪರ ಕ್ಯಾನ್ವಸ್ ಮಾಡೋಕ್ಕೆ ಅಂತ ಬೇವಿನಕಟ್ಟೆಗೆ ಹೋಗಿದ್ದೆ. ಆಗ ರಾಮಣ್ಣ, ಏನಮ್ಮ ಕಾರ್ ಕೊಂಡ್ಕೊಂಡ್ಯಾ, ನಿನಗೇನು ಈ ಕಾರು ಕೊಂಡ್ಕೊತೀಯ, ಮುಂದೆ ಬಂಗ್ಲೆನೂ ಕೊಂಡ್ಕೊತೀಯ, ಆನಂದ್ ರಾಜು ಪರ ಇರೋ ಇಂಡಸ್ಟ್ರಿಯಲಿಸ್ಟ್ ಅವರು ನಿನಗೆ ದುಡ್ಡಿನ ಹೊಳೆನೆ ಹರಿಸ್ತಿದ್ದಾರೆ ಅಂತ ಹೇಳ್ದ ಸರ್. ತುಂಬ ಬೇಸರ ಆಯಿತು ಸರ್ ಮನಸ್ಸಿಗೆ. ಎಲ್ಲರೂ ಹಂಗೆ ಮಾತಾಡ್ತಾರೆ ಸರ್. ನೋಡಿದ್ಯಾ ಈಗ ಅರ್ಥ ಆಯ್ತಾ ನಿಂಗೆ? ನಾನೀಗ ಅವತ್ತಿಂದ ಹೇಳ್ತಾನೆ ಇದ್ದೆ,
ಈ ಹೋರಾಟ, ಧರಣಿ, ಈ ಸಂಘ ಇದೆಲ್ಲ ನಮ್ಮಂಥವ್ರಿಗಲ್ಲ ಅಂತ. ನೀನು ನಮ್ಮ ನಿವೇದಿತಾನು ನಿನ್ನ ಜೊತೆ ಸೇರಿಸ್ಕೊಂಡು ಕುಣಿತಾ ಇದ್ದೆ, ಈಗ ನೋಡು. ಆದಷ್ಟು ಬೇಗ ನಿಮ್ಮ ಕಮ್ಯುನಿಟಿಲೆ ಒಂದು ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡಿಕೊಂಡು ಆರಾಮಾಗಿ ಇದ್ಬಿಡು, ಇದೆಲ್ಲ ಬಿಟ್ಬಿಟ್ಟು. ಏನು ರೇ ಶಾರದಾಮೂರ್ತಿ, ದಯವಿಟ್ಟು ಸ್ವಲ್ಪ ಸುಮ್ಮನೆ ಇರ್ತೀರಾ? ಆ ಮಗು ಪಾಪ ಸಂಕಟ ಪಟ್ಕೊಳ್ತಾ ಇದೆ, ಕಣ್ಣಲ್ಲಿ ನೀರು ಬರ್ತಾ ಇದೆ. ಬೇರೆ ಕಮ್ಯುನಿಟಿಯಲ್ಲಿ ಮದುವೆ ಮಾಡ್ಕೊಂಡ್ಬಿಡು ಅಂತ ಮದುವೆ ಮಾತಾಡ್ತಾ ಇದ್ದೀರಿ, ನಿಮ್ಗೆ ಯಾವಾಗ ಏನು ಮಾತಾಡಬೇಕು ಅಂತ ಗೊತ್ತಾಗೋದಿಲ್ಲ. ನೀ ದಯವಿಟ್ಟು ಸುಮ್ಮನೆ ಇರಿ. ನೋಡಿ ನಿರ್ಮಲ, ನೀವು ಮನಸ್ಸಿಗೆ ದಯವಿಟ್ಟು ನೋವು ಮಾಡ್ಕೋಬೇಡಿ. ಇದೆಲ್ಲ ಯುದ್ಧ, ಯುದ್ಧರಂಗದಲ್ಲಿ ಇಂಥ ಟ್ಯಾಕ್ಟಿಕ್ಸ್ ಎಲ್ಲ ಮಾಡ್ತಾರೆ. ನೀವು ವೀಕ್ ಆಗಲಿ ಅಂತ, ನಿಮ್ಮ ಮನಸ್ಸು ವೀಕ್ ಆಗಿಬಿಟ್ಟು ನೀವು ಮನೆಯಲ್ಲಿ ಕೂತ್ಕೊಂಡು ಬಿಡಲಿ ಅಂತ ಅವರು ತಂತ್ರ ಮಾಡಿ ಈ ಆರ್ಟಿಕಲ್ನ ಸತ್ಯಬಂಧು ಪೇಪರ್ನಲ್ಲಿ ಬರೆಸಿದ್ದಾರೆ. ಅವ್ರ ಉದ್ದೇಶಕ್ಕೆ ತಕ್ಕ ಹಾಗೆ ನೀವು ಕುಣಿಬೇಡಿ, ಮನಸ್ಸಿಗೆ ನೋವು ಮಾಡ್ಕೋಬೇಡಿ. ಒಬ್ಬ ರಾಮಣ್ಣ ಹಾಗಂದ ಅಂತ ನಿಮ್ಮ ಮನಸ್ಸಿಗೆ ನೋವಾಗಿದೆ. ರಾಮಣ್ಣನ ನೀವು ಹೃದಯ ಹತ್ರ ಇಟ್ಕೊಂಡಿದ್ದರು, ನಿಮ್ಮ ತಂದೆ ಥರ ಅವನು ನೋಡ್ತಾ ಇದ್ದೀರಿ ಅಂದಿರ್ತಾರೆ ಬಿಡಿ. ಇವತ್ತು ಯಾವುದೋ ಹೆಣ್ಣಲ್ಲಿ, ನಾಳೆ ಎಲ್ಲ ಮರೀತಾರೆ. ಬೇರೆ ಯಾರು ಅವನು ಏನು ಅನ್ನೋದಿಲ್ಲ. ನೀವೇನು ಬೇಜಾರು ಮಾಡ್ಕೋಬೇಡಿ, ಅದು ಬಿಟ್ಬಿಡಿ. ಯಾವ ನೋವು ಪಟ್ಕೋಬೇಡಿ, ನಿಮ್ಮ ಮೇಲೆ ಯಾವ ಅಪಾದಾನ ಇರೋದಿಲ್ಲ. ಈಗ ಬಂದು ವಿಚಾರ, ನಾವೆಲ್ಲರೂ ಈ ಸಾರಿ ಎಲೆಕ್ಷನಲ್ಲಿ ನ್ಯೂಟ್ರಲ್ ಆಗಿದ್ಬಿಡೋಣ. ಆನಂದ್ ರಾಜ್ ಅವ್ರ ಕಡೆ ಕೆಲಸ ಮಾಡೋದು ಬೇಡ ಅಂತ ಅನ್ಕೊಂಡಿದ್ದೀವಿ ಸರ್. ಯಾಕ್ರಿ, ಏನಾಯ್ತು? ನೀವು ಹೇಳಿದ್ರಿ ಅಂತ ವಾರದಿಂದ ಆನಂದ್ ರಾಜ್ ಅವ್ರ ಕಡೆನೇ ಕೆಲಸ ಮಾಡ್ತಾ ಇದ್ದೀವಿ ಸರ್. ಆದರೆ ನಿನ್ನೆ ಮೊನ್ನೆಯಿಂದ ಜನ ಚೇಂಜ್ ಆಗಿಬಿಟ್ಟಿದ್ದಾರೆ ಸರ್. ಆನಂದ್ ರಾಜ್ ಅವರಿಗೆ ಓಟ್ ಕೇಳಬೇಡಿ, ಅದು ರೈತ ವಿರೋಧಿ ಕೆಲಸ ಆಗುತ್ತೆ ಅಂತ ಜನ ಬೈತಾ ಇದ್ದಾರೆ ಸರ್. ರೈತ ವಿರೋಧಿ ಕೆಲಸ? ಆನಂದ್ ರಾಜ್ ಅವ್ರು ಓಟ್ ಹಾಕಿ ಅಂತ ಹೇಳೋದು ರೈತ ವಿರೋಧಿ ಕೆಲಸನ? ಏನ್ರಿ ಅಂತ ಕೆಲಸ ಮಾಡಿರೋದು ನೀವು? ನೀವು ಕೂತು ರಾಜಿ ಮಾಡಿಸಿದ್ರಲ್ಲ ಸರ್, ಕಾಂಪೋಸ್ಟೇಷನ್ ವಿಚಾರದಲ್ಲಿ ಹರ್ಷವರ್ಧನ್ ರೈತರಿಗೆಲ್ಲ ದುಡ್ಡು ಕೊಡಬೇಕು ಅಂತ ಆಗಿತ್ತು. ಹರ್ಷವರ್ಧನ್ ಇದುವರೆಗೂ ರೈತರಿಗೆ ದುಡ್ಡು ಕೊಟ್ಟಿಲ್ಲ, ಅಲ್ಲಿ ಇಲ್ಲಿ ಮಾತ್ರ ದುಡ್ಡು ಕೊಡಲ್ಲ ಅಂತ ಹೇಳ್ಕೊತಾ ಇದ್ದಾನೆ ಸುಮ್ಮನೆ. ಸರ್, ಬಿಂಗ ಈಗ ಜರ್ಮನ್ ಕಂಪ್ನಿನ ಟೇಕ್ ಓವರ್ ಮಾಡಿ ರೈತರು ಕೊಡಬೇಕಾಗಿದ್ದ 15-15 ಲಕ್ಷನ ನಾನೇ ಕೊಡ್ತೀನಿ ಅಂತ ಅನೌನ್ಸ್ ಮಾಡಿದ್ದಾರೆ ಸರ್. ಈಗಾಗಲೇ ಬಿಂಗ 10 ಜನಕ್ಕೆ 15-15 ಲಕ್ಷ ರೂಪಾಯಿ ಕೊಟ್ಬಿಟ್ಟಿದ್ದಾರೆ ಸರ್. 5 ಹೋಬಳಿಗೆ ಹೋಬಳಿಗೆ ಇಬ್ಬಿಬ್ಬರಿಗೆ 15-15 ಲಕ್ಷ ಕೊಟ್ಬಿಟ್ಟಿದ್ದೀನಿ ಸರ್ ಆಗಲೇ. ಈಗ ರೈತರೆಲ್ಲ ಆನಂದ್ ರಾಜ್ ಅವ್ರಿಗೆ ಸಪೋರ್ಟ್ ಮಾಡೋದು ಬೇಡ, ಈ ಎಲೆಕ್ಷನಲ್ಲಿ ಬಿಂಗ ಅವ್ರಿಗೆ ಸಪೋರ್ಟ್ ಮಾಡೋಣ ಅಂತ ಕುಂತಿದ್ದಾರೆ ಸರ್. ಆನಂದ್ ರಾಜ್ ಅವ್ರದ್ದು ಬರೀ ಬಾಯಿ ಮಾತು, ಆದರೆ ಬಿಂಗ ಕೆಲಸ ಮಾಡಿ ತೋರಿಸಿದ್ದಾರೆ, ಒಬ್ಬೊಬ್ರಿಗೆ 15 ಲಕ್ಷ ಕೊಟ್ಟಿದ್ದಾರೆ. ಆದ್ರಿಂದ ಈ ಚುನಾವಣೆಯಲ್ಲಿ ಬಿಂಗಾಗೆ ಓಟ್ ಮಾಡಬೇಕು. ಬಿಂಗ ಪರ ಕೆಲಸ ಮಾಡಿದರೆ ರೈತರ ಪರ ಕೆಲಸ ಮಾಡಿದ ಹಾಗೆ, ಆನಂದ್ ರಾಜ್ ಅವ್ರ ಪರ ಕೆಲಸ ಮಾಡಿದರೆ ರೈತರ ವಿರುದ್ಧ ಕೆಲಸ ಮಾಡಿದ ಹಾಗೆ ಅಂತ ಅಪಪ್ರಚಾರ ಮಾಡ್ತಿದ್ದಾರೆ ಸರ್. ಆನಂದ್ ರಾಜ್ ಅವರಿಗೆ ಓಟ್ ಕೊಡಿ ಅಂತ ಕೇಳಿದ್ದಕ್ಕೆ ನೀವೆಲ್ಲ ರೈತ ವಿರೋಧಿ ಕೆಲಸ ಮಾಡ್ತಾ ಇದ್ರೆ ಅಂತ ಜನ ನಮ್ಮ ಮೇಲೆ ಬಿದ್ದರು ಸರ್ ಹೋದ ಕಡೆಗೆಲ್ಲ. ಅರೆ, ಆ ಬಿಂಗ 10 ಜನಕ್ಕೆ 15-15 ಲಕ್ಷ ಕೊಟ್ಟು ಮಾತ್ರಕ್ಕೆ ಮಿಕ್ಕದವ್ರು ಕೊಡ್ತಾರೆ ಅಂತ ಏನ್ರಿ ಗ್ಯಾರಂಟಿ? ಚೇಚೆ, ಕೊಡೋ ಮನುಷ್ಯ ಅಲ್ರಿ ಅವರು, ಗ್ಯಾರಂಟಿ ಟೋಪಿ ಹಾಕ್ತಾರೆ. ಬಿಂಗ ಬಗ್ಗೆ ನನಗೂ ಗೊತ್ತು ನಿಮಗೂ ಗೊತ್ತು ಸರ್, ಆದರೆ ಜನ ಕೇಳಬೇಕಲ್ಲ. ನಾನು ಎಷ್ಟೆಷ್ಟೋ ಹೇಳಿ ನೋಡಿದೆ ಸರ್, ಬಿಂಗ ಅವ್ರಿಗೆ ಸಪೋರ್ಟ್ ಮಾಡಿ ಗೆಲ್ಲಿಸ್ಬೇಡಿ, ನಾಳೆ ಅವರು ಮಿಕ್ಕದವ್ರಿಗೆ ದುಡ್ಡು ಕೊಡ್ತಾರೆ ಅಂತ ಏನು ಗ್ಯಾರಂಟಿ? ಅವ್ರನ್ನ ನಂಬಕ್ಕಾಗಲ್ಲ ಅಂತ. ಆದರೆ ಆನಂದ್ ರಾಜು ಅವ್ರನ್ನ ಮೊದಲಿಂದನೂ ನೋಡ್ತಿದ್ದೀವಿ, ಅವರು ರೈತರಿಗೆ ಯಾವಾಗಲೂ ಹೆಲ್ಪ್ ಮಾಡಿದ್ದಾರೆ. ಈ ಚುನಾವಣೆಯಲ್ಲಿ ಅವ್ರಿಗೆ ಓಟ್ ಹಾಕಿ ಗೆಲ್ಲಿಸೋಣ ಅಂತ, ಆದರೆ ಜನ ನನ್ನ ಮಾತು ಕೇಳ್ತಿಲ್ಲ ಸರ್. ನೀವು ಜನಕ್ಕೆ ಅರ್ಥ ಆಗೋ ಥರ ಹೇಳಬೇಕು ಅಲ್ವೇನ್ರಿ ಹನುಮಂತಪ್ಪ? ಬಿಂಗ ನಂಬೋಕ್ಕಾಗುತ್ತಾ ಆತ ರೈತರ ಪರ ಅಂತಂದರೆ?
ಅಲ್ಲ ರೀ, ರೈತರ ವಿರುದ್ಧನ ಇಡೀ ದೇಶದಲ್ಲಿ ಕೆಲಸ ಮಾಡಿಕೊಂಡು ಬಂದಿದ್ದಾರೆ. ಹರ್ಷವರ್ಧನ್ ಮಾಡಿಸೋ ಎಸ್ ಸಿ ಜೆಡ್ಗಳಿಗಿಂತಾನು ಹೆಚ್ಚು ಎಸ್ ಸಿ ಜೆಡ್ಗಳು ಮಾಡಿಸಿ ಸರ್ಕಾರಕ್ಕೆ ರೈತರಿಗೆ ಮೋಸ ಮಾಡೋರಲ್ಲಿ ಭಿಂಗ ಪ್ರಮುಖರಲ್ಲಿ ಒಬ್ಬರು ಕಂಡ್ರಿ. ಮಧ್ಯಪ್ರದೇಶದಲ್ಲಿ, ಉತ್ತರ ಪ್ರದೇಶದಲ್ಲಿ ಎಲ್ಲ ಕಡೆ ಮಾಡಿಸಿದ್ದಾರೆ ಅವರು. ಇವಾಗ ಭಿಂಗಾಗೆ ರೈತರ ಬಗ್ಗೆ ಪೂರ್ತಿ ಕನ್ಸರ್ನ್ ಇತ್ತು, ರೈತರ ದುಡ್ಡು ಪೂರ್ತಿ ಕೊಡ್ತೀನಿ ಅಂತ ಹೇಳ್ತಾ ಇದ್ರೆ ಇವತ್ತು ಕೊಡ್ಬೋದಾಗಿತ್ತಲ್ಲ. ಭಿಂಗನ ಹತ್ರ 1600 ಕೋಟಿ ಇದೆ, 1800 ಕೋಟಿ ಇದೆ ಅಂತ ಹೇಳ್ತಾರೆ. ಈ ದುಡ್ಡು ಯಾವ ಮಹಾರಿ? ಇವತ್ತು ಸ್ಯಾಂಪಲ್ಗೆ 10 ಜನಕ್ಕೆ 15-15 ಲಕ್ಷ ಕೊಟ್ಬಿಟ್ಟು ನಾಳೆ ಕೊಡ್ತೀನಿ ಅಂತ ಯಾಕೆ ಹೇಳಬೇಕು? ಮನಸ್ಸಿನೊಳಗೆ ಕೊಡೋ ಆಸೆ ಇಲ್ಲ. ಭಿಂಗ ರೈತರ ಪರ ಅಲ್ಲ, ರೈತರ ವಿರೋಧಿ ಅಂತ ಹೇಳ್ರಿ. ಆನಂದರಾಜು, ಭಿಂಗ ಇಬ್ಬರ ಮಧ್ಯೆ ರೈತರ ಪರ ಯಾರಿದ್ದಾರೆ ಅಂತ ರೈತರಿಗೆ ಗೊತ್ತಾಗೋದಿಲ್ವಾ? ಇವತ್ತು ಭಿಂಗ ರೈತರ ಪರ ಅಂತ ಹೇಳ್ತಿರಲ್ಲ, ಜನ ಅದನ್ನು ಹೇಳಿದ್ರೆ ನೀವು ನಂಬಿಕೊಂಡು ಬಂದಿದ್ದೀರಲ್ಲ, ಹೇಗೆ ಇದು? ಭಿಂಗ ಛತ್ರಿ ಅಂತ ನಮಗೂ ಗೊತ್ತು ಸರ್, ಆದರೆ ಜನ ನಮ್ಮ ಮಾತು ಕೇಳಲ್ಲ. ಯಾಕೆಂದರೆ ಭಿಂಗ ದುಡ್ಡು ಕೊಟ್ಬಿಟ್ಟಿದ್ದಾನಲ್ಲ ಸರ್. ದುಡ್ಡು ಕಣ್ಣೆದುರುಗಡೆ ಇರೋವಾಗ ಜನಗಳನ್ನ ಕನ್ವಿನ್ಸ್ ಮಾಡೋದು ತುಂಬ ಕಷ್ಟ ಸರ್. ಎಲ್ಲ ನಮ್ಮೇಲೆ ರಂಗ್ ಆಗ್ತಾ ಇದ್ದಾರೆ ಸರ್. 15 ಲಕ್ಷ ತಗೊಂಡವರೆಲ್ಲ ಮಿಕ್ಕ ರೈತರು ನನ್ನ ನಮ್ಮೇಲೆ ಎತ್ಕಟ್ತಾ ಇದ್ದಾರೆ ಸರ್. ಇವಾಗ ನಮ್ಮ ಸಂಘನೇ ಡಿವೈಡ್ ಆಗೋ ಥರ ಇದೆ ಸರ್. ನಾವು ಲೀಡ್ರ್ಗಳೆಲ್ಲ ಆನಂದ್ ರಾಜ್ ಅವ್ರಿಗೆ ಸಪೋರ್ಟ್ ಮಾಡಬೇಕು ಅಂತ, ಮಿಕ್ಕವರೆಲ್ಲ ಭಿಂಗಾಗ್ ಸಪೋರ್ಟ್ ಮಾಡಬೇಕು ಅಂತ, ನಮ್ಮ ಸಂಘನೇ 2 ಪಾರ್ಟಿ ಆಗೋಗ್ಬಿಟ್ಟಿದೆ ಸರ್. ಆನಂದ್ ರಾಜ್ ಅವ್ರ ಪರ ವೋಟ್ ಮಾಡಿ ಅಂದರೆ ರೈತರು ಕೇಳ್ತಿಲ್ಲ ಸರ್. ಭಿಂಗ ರೈತರು ಪರ ಅಂತ ಅವ್ರ ಮನಸ್ಸಲ್ಲಿ ಬಂದ್ಬಿಟ್ಟಿದೆ. ಈಗ ನಾವು ಹಠ ಹಿಡಿದ್ರೆ ನಾವು ಲೀಡರ್ಶಿಪ್ ಕಳ್ಕೊಂಡ್ಬಿಡ್ತೀವಿ ಸರ್. ಎಲ್ಲರೂ ಒಂದು ಕಡೆ, ನಾವು 4 ಜನ ಮಾತ್ರ ಬೇರೆ ಕಡೆ ಆಗ್ಬಿಡ್ತೀವಿ ಸರ್. ಈಗ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಸರ್. ಆನಂದ್ ರಾಜ್ ಅವ್ರಿಗೆ ಸಪೋರ್ಟ್ ಮಾಡಿದರೆ ಲೀಡರ್ಶಿಪ್ ಕಳ್ಕೊತೀವಿ, ಭಿಂಗಾಗಿ ಸಪೋರ್ಟ್ ಮಾಡೋಕ್ಕೆ ನಮ್ಗೆ ಯಾರಿಗೂ ಇಷ್ಟ ಇಲ್ಲ. ಇವರೆಲ್ಲ ನ್ಯೂಟ್ರಲ್ ಆಗಿಟ್ಬಿಡೋಣ ಅಂತ ಹೇಳ್ತಿದ್ದಾರೆ. ಈಗ ಏನು ಮಾಡೋದು ಅಂತ ತಮ್ಮನ್ನ ಕೇಳೋಣ ಅಂತ ಬಂದ್ವಿ ಸರ್. ಒಂದು ರೀತಿ ನೀವು ಹೇಳೋದ್ರಲ್ಲೂ ಅರ್ಥ ಇದೆ. ಕಣ್ಣು ಮುಂದೆ ದುಡ್ಡಿಟ್ಬಿಟ್ಟಾಗ ಲಕ್ಷಾಂತರ, ಜನಾನ ಕನ್ವಿನ್ಸ್ ಮಾಡೋದು ಕಷ್ಟ ಆಗುತ್ತೆ. ಇವತ್ತು ಭಿಂಗ ಥರದವರೇ ದುಡ್ಡಿಟ್ಟುಕೊಂಡು ಎಲ್ಲ ಗುಣಗಳು ತಮಗೇ ಇದೆ ಅನ್ನೋ ಥರ ಆರೋಪಿಸ್ಕೊಂಡು ಅದನ್ನು ಜನದ ಬಾಯಲ್ಲಿ ಸತ್ಯ ಅನ್ನಿಸ್ತಾ ಇದ್ದಾರೆ. ಎಲ್ಲ ಕಡೆ ಇದಾಗ್ತಾ ಇದೆ. ನಿಜ, ನೀವು ಹೇಳೋ ಹಾಗೆ ನೀವು ಇವತ್ತು ಭಿಂಗ ವಿರುದ್ಧ ಆನಂದರಾಜ್ ಪರವಾಗಿ ಕೆಲಸ ಮಾಡಿದ್ರೆ ನೀವು 3-4 ಜನ ಮಾತ್ರ ಆನಂದರಾಜ್ ಪರವಾಗಿರ್ತೀರಿ. ಇನ್ನು ಮಿಕ್ಕದವರಲ್ಲ ಯಾವುದೋ ಭ್ರಮೆಯಲ್ಲಿ ಭಿಂಗ ಪರವಾಗಿದ್ಬಿಟ್ಟಿರ್ತಾರೆ, ಅವ್ರ ಜೊತೆಲಿ ಇದ್ದುಬಿಡ್ತಾರೆ. ನಾಳೆ ಏನಾಗುತ್ತೆ, ಇನ್ಯಾವುದಾದ್ರೂ ಚಳವಳಿ ಬಂದರೆ ನಿಮ್ಮ 3-4 ಜನನ ಅವರೆಲ್ಲ ಆಚೆ ಇಟ್ಬಿಡ್ತಾರೆ. ಅವರಲ್ಲೇ ಭಿಂಗ ಯಾರನ್ನೋ ಲೀಡರ್ನ ಹುಟ್ಟಾಕ್ಬಿಡ್ತಾನೆ ರೈತ ಸಂಘದ ಲೀಡರ್ ಅಂತ. ಯಾರನ್ನೋ ದುರಾಸೆ ಇರೋರನ್ನೋ, ಇನ್ಯಾರನೋ, ಅಥವಾ ಯಾರಾದರೂ ರೌಡಿ ಬಂದು ಇದೇ ಸಮಯದಲ್ಲಿ ತಾನೇ ಲೀಡರ್ಶಿಪ್ ಬೇಕು ಅಂತ ತಾನು ಕಟ್ಕೊಂಡ್ಬಿಡ್ತಾನೆ. ಆಗ ಅವರು ಮಾತು ಕೇಳಲ್ಲ, ಮುಂದೆ ನಿಮಗೂ ಅವ್ರ ಮೇಲೆ ಹಿಡಿತ ತಪ್ಪು ಹೋಗ್ಬಿಡುತ್ತೆ. ಆಯಿತು, ಇಂಥ ಸಂದರ್ಭಗಳು ಬರುತ್ತೆ. ಇಂಥ ಸಂದರ್ಭಗಳು ಬಂದಾಗ ನಾವು ಹಿಂದೆ ಸರಿಬೇಕಾಗುತ್ತೆ. ಟ್ಯಾಕ್ಟಿಕಲ್ ರಿಟ್ರೀಟ್ ಅಂತ ಕರೀತಾರೆ ಇದನ್ನು. ನೀವು ಹಾಗೆ ಒಂದು ಯುದ್ಧ ತಂತ್ರ ಅನ್ನೋ ಥರ ನೀವು ಸುಮ್ಮನೆ ಇದ್ದುಬಿಟ್ಟು ನೀವು ಹೇಳೋ ಥರನೇ ನ್ಯೂಟ್ರಲ್ ಆಗಿದ್ಬಿಡಿ. ಆನಂದರಾಜ್ ಅವ್ರಿಗೆ ಅನ್ಯಾಯ ಆಗುತ್ತೆ, ಆದರೆ ಏನೂ ಮಾಡೋಕ್ಕಾಗಲ್ಲ. ಮುಂದೆ ಚಳುವಳಿ ಹೋರಾಟಕ್ಕೆ ನಿಮ್ಮದೇ ಲೀಡರ್ಶಿಪ್ ಬೇಕಾದರೆ ಇವತ್ತಿ ಥರ ಮಾಡಲೇಬೇಕಾಗುತ್ತೆ. ಹಾಗೆ ಮಾಡಿ, ನ್ಯೂಟ್ರಲ್ ಆಗಿರಿ. ಬಟ್ ಐ ಫೀಲ್ ಸ್ಯಾಡ್ ಫಾರ್ ಆನಂದ್ ರಾಜ್. ಏನು ಮಾಡೋಕ್ಕಾಗಲ್ಲ. ಇದನ್ನ ಆನಂದ್ ರಾಜು ಸರ್ ಅವ್ರಿಗೆ ನಾವು ಹೇಳೋಕ್ಕಾಗಲ್ಲ ಸರ್. ನೀವೇ ಹೇಗಾದರೂ
ಎಲೆಕ್ಷನ್ ಇನ್ನೊಂದು 5-6 ದಿವಸ ಇದೆ. ಈಗ ಆನಂದರಾಜ್ ಅವ್ರಿಗೆ ಹೇಳಿದ್ರೆ ಅವ್ರಿಗೆ ಆಘಾತ ಆಗುತ್ತೆ. ಎಲೆಕ್ಷನ್ ಮುಗಿಲಿ, ಆಮೇಲೆ ನಾನೇ ಹೇಳ್ತೀನಿ. ನೀವೆಲ್ಲ ಎಂಥ ಧರ್ಮ ಸಂಕಟದಲ್ಲಿ ನಿಂತುಬಿಟ್ಟು ನ್ಯೂಟ್ರಲ್ ಆಗಿಬಿಟ್ರಿ ಅಂತ. ಆಮೇಲೆ ಹೇಳೋಣ ಬಿಡು, ಈಗ ಬೇಡ. ಆಯ್ತು ಸರ್. ಚಂದ್ರಕಾಂತ, ನೀನು ಇಂಟರ್ನೆಟ್ಟಲ್ಲಿ ಕೆಲವು ವಿಚಾರಗಳನ್ನು ನೋಡಿದ್ದನ್ನು ಹೇಳಿದ ಮೇಲಿಂದ ಏನೇನೋ ಯೋಚನೆಗಳು ಮನಸ್ಸಲ್ಲಿ. ಆ ಥರದ್ದೇನೂ ಆಗಿರಲ್ಲ, ಆ ಯೋಚನೆ ಬಿಟ್ಬಿಡಕ್ಕ. ಯಾವ ಥರನೂ ಆಗಿರಲ್ಲ ಅಂದರೆ ಏನಾದ್ರೂ ಒಂದು ಎಕ್ಸ್ಪ್ಲನೇಷನ್ ಇರಲೇಬೇಕಲ್ವಾ? ಕಮ್ಯುನಿಕೇಷನ್ ಪ್ರಾಬ್ಲಮ್ಮು ಅದು ಇದು ಅಂದರೆ ನಾನು ನಂಬಲ್ಲ. ಅದು ಜವಾಬ್ದಾರಿ ಇರೋನು. ತನ್ನ ಬಗ್ಗೆ ಆತಂಕ ಆಗಿರುತ್ತೆ ಅಂತ ಅವ್ನಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಅವನು ಫೋನ್ ಮಾಡದೆ ಇರ್ತಿರ್ಲಿಲ್ಲ. ಅಂಥ ಸಮಯದಲ್ಲಿ ಸುಮ್ಮನೆ ಕೂತ್ಕೊಳ್ಳೋ ಅಂಥವನಲ್ಲ ಅವನು. ಇದೆಲ್ಲ ನೋಡಿದ್ರೆ ಏನೋ ದೊಡ್ಡ ಪ್ರಾಬ್ಲಮೇ ಆಗಿರುತ್ತೆ. ಕಲ್ಯಾಣಿ, ಹೀಗಾಗಿರುತ್ತೆ ಹಾಗಾಗಿರುತ್ತೆ ಅಂತ ನೀನೇ ಯಾಕೆ ಊಹೆ ಮಾಡ್ಕೋತಾ ಇದೀಯಾ? ಹಾಗೇನೂ ಆಗಿಲ್ಲದೆ ಇರಬಹುದಲ್ವಾ? ಮದು ಸೇಫ್ ಆಗಿರಬಹುದು, ನೀನು ಟೆನ್ಷನ್ ಮಾಡ್ಕೋಬೇಡ. ಆದರೆ ಮಂಗ್ಳತ್ತೆ ಫೋನ್ ಮಾಡ್ತೀನಿ ಅಂತ ಹೇಳಿದರು, ಅವರು ಫೋನೇ ಮಾಡಿಲ್ಲ. ಹಲೋ. ಹಲೋ ಕಲ್ಯಾಣಿ. ಅತ್ತೆ, ಏನಾದ್ರು ಗೊತ್ತಾಯ್ತಾ? ಇಲ್ಲ, ಏನೂ ಗೊತ್ತಾಗ್ತಿಲ್ಲ. ಮಿಲ್ಟ್ರಿಯವ್ರಿಗಾಗಲಿ ಪೊಲೀಸ್ನವ್ರಿಗಾಗಲಿ ಯಾವುದೇ ಇನ್ಫಾರ್ಮೇಷನ್ ಬಂದಿಲ್ಲ. ಏನು ಮಾಡಬೇಕೋ ತೋರಿಸ್ತಿಲ್ಲ. ಮತ್ತೆ ನಾನು ನೆನ್ನೆ ಹೇಳಿದ್ನಲ್ಲ, ಹಾಗೆ ಟೆರರಿಸ್ಟ್ಗಳಿಂದ ಏನಾದ್ರು ಅಪಾಯ ಆಗಿರ್ಬೋದಾ? ನೀವು ವಿಚಾರಿಸಿದ್ರಾ? ಎಲ್ಲ ವಿಚಾರಿಸಾಯ್ತು, ಏನೂ ಗೊತ್ತಾಗ್ತಿಲ್ಲ. ಆದರೆ ಹಾಗೇನೂ ಆಗಿರಲ್ಲ. ಒಂದು ವೇಳೆ ಟೆರರಿಸ್ಟ್ ಕಿಡ್ನ್ಯಾಪ್ ಮಾಡಿದ್ದೆ ಆಗಿದ್ರೆ ಇಷ್ಟೊತ್ತಿಗೆ ಗೌರ್ಮೆಂಟ್ನವ್ರಿಗೆ ಹೇಳಿರೋರು, ಅಥವಾ ಪ್ರೆಸ್ ಥ್ರೂ ಇಲ್ಲ ಇಂಟರ್ನೆಟ್ ಥ್ರೂ ಇನ್ಫಾರ್ಮೇಷನ್ ಬಂದಿರೋದು. ಹಾಗೇನೂ ಆಗಿರಲ್ಲ ಅಂತ ಇಲ್ಲಿ ಆಫೀಷಿಯಲ್ಸ್ ಹೇಳ್ತಿದ್ದಾರೆ. ಮತ್ತೆ ಮುಂದಿನ ಕ್ರಮ ಏನಾಗುತ್ತೆ ಅತ್ತೆ? ಇಲ್ಲಿ ಪೊಲೀಸರು ಸರ್ಚ್ ಆಪರೇಷನ್ ಶುರು ಮಾಡ್ತಾರಂತೆ. ಕೆಲವು ಎನ್ ಜಿ ಒಗಳು ಅವ್ರ ಜೊತೆ ಸೇರಿಕೊಂಡು ಕಾಡಲ್ಲಿ ಗುಂಪು ಗುಂಪಾಗಿ ಹುಡ್ಕೋದಕ್ಕೆ ಹೊರಡ್ತಾರೆ. ಸುಮಾರು ಜನ ಸ್ಟೂಡೆಂಟ್ಸ್ ಕೂಡ ಹೆಲ್ಪ್ ಮಾಡೋದಕ್ಕೆ ಮುಂದೆ ಬಂದಿದ್ದಾರೆ. ಏನು ಮಾಡೋದತ್ತೆ? ಎಷ್ಟು ದಿನ ಅಂತ ಹೀಗೆ ಇರೋದು? ನಂಗಂತೂ ಸಾಕಾಗೋಗಿದೆ. ನೀನು ಯಾಕೆ ಹೇಳ್ತಿದ್ಯಾ? ನನಗೂ ಧೈರ್ಯ ಕೆಡೋದಿಲ್ವಾ? ಮತ್ತೆ ಅಳು ಬರ್ತಾ ಇರುತ್ತಾ ಅತ್ತೆ? ಅದಕ್ಕೇನಾಗಿದೆ ಅಂತಲೇ ಗೊತ್ತಾಗ್ತಿಲ್ಲ. ಮತ್ತೆ ನೀನೇ ಅಲ್ವಾ ದೇವ್ ಸೌಪರ್ಣಿಕ ಬೆಟ್ಟಕ್ಕೆ ಹೋಗು ಅಂತ ಹೇಳಿದ್ದು? ನಿನ್ನಿಂದಲೇ ಇದೆಲ್ಲ ಆಗಿತ್ತು. ಸಾರಿ ಅತ್ತೆ. ಹೋಗ್ಲಿ ಬಿಡು, ಈಗ ಅದ್ರ ಬಗ್ಗೆ ಚರ್ಚೆ ಬೇಡ. ನನಗೇನು ಗೊತ್ತಾಗ್ತಿಲ್ಲ ಕಲ್ಯಾಣಿ, ಏನೂ ತೋರಿಸ್ತಾನೆ ಇಲ್ಲ. ಇಲ್ಲಿ ನೋಡಿದ್ರೆ ಇವ್ರ ಕಂಡೀಷನ್ ಬೇರೆ ಕ್ರಿಟಿಕಲ್ ಆಗಿದೆ. ಮುಕುಂದನು ಎಲ್ಲರನ್ನೂ ವಿಚಾರಿಸ್ತಾ ಇದ್ದಾನೆ.
ಅವನ್ ಸಿಕ್ಕಿದ್ರೆ ಸಾಕಾಗಿದೆ. ಏನಾಗಿದೆಯೋ ಏನು, ನೀನ್ ಧೈರ್ಯವಾಗಿರು. ನೋಡ್ಬೇಕೇನಾಗುತ್ತೆ ಅಂತ. ಅಮ್ಮ ಮಧು, ಮಧು ಬಂದ. ಮಧು, ಹಲೋ ಅತ್ತೆ. ಕಲ್ಯಾಣಿ, ಮಧು ಬಂದಂತೆ. ಮಧು ಬಂದ. ಹಣ್ಣು